ಹೊನ್ನಾವರ ಜಲವಳ್ಳಿ ಕರ್ಕಿ ಅರಣ್ಯ ಸ್ಥಳದಲ್ಲಿ ನೂತನವಾಗಿ ಕಟ್ಟಿಸಿದ ಇಮಾರತನ್ನ ಹೊನ್ನಾವರ ವಲಯ ಅರಣ್ಯಾಧಿಕಾರಿಗಳ ತಂಡ ಪೊಲೀಸರ ಬಂದೋಬಸ್ತ್ನೊಂದಿಗೆ ಗುರುವಾರ ಮುಂಜಾನೆ ತೆರವುಗೊಳಿಸಿದರು. ಹೊನ್ನಾವರ ತಾಲೂಕಿನ ಜಲವಳ್ಳಿ ಕರ್ಕಿ ಅರಣ್ಯ ಸರ್ವೆ ನಂಬರ್ 90 ಅನೇದರ ಅತಿಕ್ರಮಣ ಸ್ಥಳದಲ್ಲಿ ನೂತನವಾಗಿ ಕಟ್ಟಿಸಿದ ಇಮಾರತನ್ನ ಹೊನ್ನಾವರ ವಲಯ ಅರಣ್ಯಾಧಿಕಾರಿ ಶರತ್ ಚಂದ್ರ ಶೆಟ್ಟಿ ಅರಣ್ಯಾಧಿಕಾರಿಗಳ ತಂಡ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಗುರುವಾರ ಮುಂಜಾನೆ ತೆರವು ಮಾಡಿದೆ. ಜೆಸಿಬಿ, ಬ್ರೇಕರ್ ಹಾಗೂ ಅರಣ್ಯ ಇಲಾಖೆ ಹೆಸ್ಕಾಂ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಬಂದ ಅಧಿಕಾರಿಗಳ ತಂಡ ಮನೆಯ ಒಂದು ಭಾಗವನ್ನು ತೆರವು ಮಾಡಿತು. ಜಲವಳ್ಳಿಯ ಮೋಹನ ಹನುಮಂತ ನಾಯ್ಕ ತನ್ನ ಪೂರ್ವಜರು ಅತಿಕ್ರಮಿಸಿ ಬಂದ ಸ್ಥಳದಲ್ಲಿ ಇದ್ದ ಮನೆಯಲ್ಲಿ ವಾಸ ಮಾಡಿ ಬಂದಿದ್ದ. ಆತ ಕಾಲಕಾಲಕ್ಕೆ ಸರ್ಕಾರ ಜೊತೆ ಭೂಮಿ ಮಂಜೂರಿಗಾಗಿ ಅರ್ಜಿ ಸಲ್ಲಿಸಿ ಬಂದಿದ್ದ. ಆ ಬಗ್ಗೆ 1963 ದಾಖಲೆಗಳು ಇದ್ದವು. 2005 ಅರಣ್ಯ ಹಕ್ಕು ಮಾನ್ಯತಾ ಕಾಯ್ದೆಯಡಿ ಆತ ಅರ್ಜಿ ಸಲ್ಲಿಸಿ ಮಂಜೂರಿಗಾಗಿ ಕೋರಿಕೊಂಡಿದ್ದ. ಕಂದಾಯ ಮತ್ತು ಅರಣ್ಯ ಇಲಾಖೆ ಮೋಜಣಿ ಮಾಡಿ ಆ ಕುರಿತು ಜಿಪಿಎಸ್ ನಕಾಶೆ ಸಿದ್ಧಪಡಿಸಿತ್ತು. ಈ ಮಧ್ಯೆ ಮೋಹನ್ ನಾಯ್ಕ್ ವಿರುದ್ಧ ಸ್ಥಳೀಯ ವ್ಯಕ್ತಿಯೊಬ್ಬ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ರಿಟ್ ಅರ್ಜಿ ಸಲ್ಲಿಸಿ ಅತಿಕ್ರಮಣ ತೆರವು ಮಾಡಲು ಕೋರಿದ್ದ. ಈ ಹಿನ್ನೆಲೆಯಲ್ಲಿ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠವು ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳಿಗೆ ರಿಟ್ ಅರ್ಜಿಯನ್ನು ಕೋರಿಕೊಂಡಂತೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕಾನೂನು ಬಾಹಿರ ತೆರವುಗೊಳಿಸಲು ಆದೇಶಿಸಿತು ಎನ್ನಲಾಗಿದೆ. ಅಕ್ಟೋಬರ್ 2020 ನೀಡಿದ ಆದೇಶವನ್ನು ಸ್ಥಳೀಯ ಅರಣ್ಯಾಧಿಕಾರಿಗಳು ಜಾರಿಗೆ ತರದೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿರುವುದಾಗಿ ಪುನಃ ಅತಿಕ್ರಮಣ ಸಾಗುವಳಿದಾರ ಮೋಹನ್ ನಾಯ್ಕ್ ಮತ್ತು ಅರಣ್ಯಾಧಿಕಾರಿಗಳ ವಿರುದ್ಧ ಪ್ರತ್ಯೇಕ ಪ್ರಕರಣ ದಾಖಲಿಸಲಾಗಿತ್ತು. ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ನ್ಯಾಯಾಲಯದಲ್ಲಿ ಮೋಹನ್ ನಾಯ್ಕ್ ಅತಿಕ್ರಮಣ ಮತ್ತು ಅಕ್ರಮ ಕಟ್ಟಡದ ವಿಚಾರಣೆ ಆರಂಭಿಸಿದ್ದರು. ಕೋವಿಡ್ ಕಾರಣಕ್ಕಾಗಿ ಪ್ರಕರಣ ಮುಂದೂಡಲಾಗಿತ್ತು. ಕೋವಿಡ್ ಕಾರಣಕ್ಕೆ ಮೋಹನ್ ನಾಯ್ಕ್ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಪ್ರತಿನಿಧಿಸಲು ವಕೀಲರನ್ನು ಸಂಪರ್ಕಿಸಲಾಗದೆ ಚಡಿಪಡಿಸುತ್ತಿರುವಾಗಲೇ ತೆರವು ಪ್ರಕ್ರಿಯೆ ನಡೆದಿದ್ದರಿಂದ ಅದು ಸಂಪೂರ್ಣ ಕಾನೂನು ವಿರುದ್ಧವಾಗಿದೆ ಎನ್ನಲಾಗಿದೆ. ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದ ಆದೇಶವನ್ನು ಪಾಲಿಸಿದ್ದೇವೆ. ಅರಣ್ಯ ಕಾಯ್ದೆಯ ಅನ್ವಯ ನಮಗಿರುವ ಅಧಿಕಾರದ ಮೇರೆಗೆ ಅತಿಕ್ರಮಣ ಸ್ಥಳದಲ್ಲಿನ ಹೊಸ ಕಟ್ಟಡವನ್ನು ಮಾತ್ರ ತೆರವುಗೊಳಿಸಿದ್ದೇವೆ. ಇಲ್ಲಿ ಯಾವುದೇ ಕಾನೂನು ವಿರುದ್ಧ ಕ್ರಮವನ್ನು ಇಲಾಖೆ ಕೈಗೊಂಡಿಲ್ಲ ಎಂಬುದಾಗಿ ಹೊನ್ನಾವರ ವಲಯ ಅರಣ್ಯ ಅಧಿಕಾರಿ ಶರತ್ ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ನೈಸರ್ಗಿಕ ಕಾನೂನಿಗೆ ವಿರುದ್ಧವಾಗಿ ಕ್ರಮ ಜರುಗಿಸಲಾಗಿದೆ. 2005 ಅರಣ್ಯ ಹಕ್ಕು ಮಾನ್ಯತಾ ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿ 1963 ಇರುವ ದಾಖಲೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಜರುಪಡಿಸಲಾಗಿದೆ. ಜಿಪಿಎಸ್ ಮೋಜಣೆ ಮಾಡಲಾಗಿದೆ. ಅಂತಹ ಪ್ರಕರಣದಲ್ಲಿ ತೆರವುಗೊಳಿಸಬಾರದೆಂದಿದೆ. ಆದರೂ ಅಧಿಕಾರಿಗಳು ಅತಿಕ್ರಮಣದಾರರ ಮೇಲೆ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ದಬ್ಬಾಳಿಕೆ ಮಾಡುವುದು ಸರಿಯಲ್ಲ ಎಂದು ಅರಣ್ಯ ಅತಿಕ್ರಮಣದಾರರ ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ತಿಳಿಸಿದ್ದಾರೆ. ಈ ವಿಚಾರವಾಗಿ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅರಣ್ಯಾಧಿಕಾರಿಗಳು ಒಕ್ಕಲೆಬ್ಬಿಸಿ ದೌರ್ಜನ್ಯ ವಹಿಸಿರುವುದನ್ನು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಪ್ರಬಲವಾಗಿ ಖಂಡಿಸ್ತಾ ಇದೆ. ಕೋವಿಡ್ ಇರುವಂತಹ ಸಂದರ್ಭದಲ್ಲಿ ಕೋವಿಡ್ ನಿಯಮಾವಳಿಯನ್ನು ಉಲ್ಲಂಘನೆ ಮಾಡಿ ಯಾವುದೇ ನೀತಿ ನಿಯಮವನ್ನು ಅನುಸರಿಸದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಗಳು ವಿಚಾರಣೆ ಆಗುವಂತಹ ಸಂದರ್ಭದಲ್ಲಿ ಒಕ್ಕಲೆಬ್ಬಿಸುವುದು ಇದು ಅಪರಾಧಕ್ಕೆ ಸಮಾನವಾದ ಕಾರ್ಯವನ್ನು ಹೊನ್ನಾವರ ಸಿಬ್ಬಂದಿಗಳು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕದ ಉಚ್ಚ ನ್ಯಾಯಾಲಯ ಮತ್ತು ಮುಂಬೈ ಉಚ್ಚ ನ್ಯಾಯಾಲಯ ಸಹಿತ ಕೋವಿಡ್ ಇರುವಂತಹ ಸಂದರ್ಭದಲ್ಲಿ ಈ ಹಿಂದೆ ನ್ಯಾಯಾಲಯ ಯಾವುದೇ ಒಂದು ಆದೇಶವನ್ನು ಮಾಡಿದ್ರೂ ಸಹಿತ ಒಕ್ಕಲೆಬ್ಬಿಸುವ ಕ್ರಮಗಳನ್ನು ಮಾಡಬಾರದು ಎಂಬ ಸ್ಪಷ್ಟವಾದ ಮಧ್ಯಂತರ ಆದೇಶ ಇದ್ದಾಗಲೂ ಸಹಿತ ಈ ಪ್ರಕರಣದಲ್ಲಿ ಉಚ್ಚ ನ್ಯಾಯಾಲಯದ ಒಕ್ಕಲೆಬ್ಬಿಸಬೇಕೆಂಬ ಯಾವುದೇ ಒಂದು ನಿರ್ದೇಶನ ಇಳಿದಿದ್ದಾಗಲೂ ಸಹಿತ ಇವತ್ತು ಕಾನೂನುಬಾಹಿರ ಕೃತ್ಯವನ್ನು ಹೊನ್ನಾವರ ವಲಯ ಅರಣ್ಯಾಧಿಕಾರಿಗಳು ಮಾಡಿರುವುದನ್ನು ನಾವು ಆಕ್ಷೇಪಣೆ ಮಾಡ್ತಾ ಇದ್ದೇವೆ. ಇದನ್ನು ಸಂಬಂಧಪಟ್ಟಂತಹ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಂಗ ನಿಂದನೆಯ ಕ್ರಮವನ್ನು ಅನುಸರಿಸುವ ದಿಶೆಯಲ್ಲಿ ಅವರನ್ನು ಕ್ರಮ ಜರುಗಿಸಲಿಕ್ಕೂ ಸಹಿತ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೇವೆ.